ಬಹಳಷ್ಟು ಚರ್ಚೆ ಆಗ್ತಾಯಿರ್ತಕ್ಕಂಥದ್ದು. ಈಗ ಮುಸ್ಲಿಂ ವ್ಯಾಪಾರಸ್ಥರಿಗೆ ಹಿಂದೂ ಧಾರ್ಮಿಕ ಸ್ಥಳಗಳಲ್ಲಿ ಅವಕಾಶ ಕೊಡಬಾರ್ದು ಅನ್ನೋದು ಬಂತು. ಅದಾದ ನಂತರದಲ್ಲಿ ಈಗ ಏನ್ ಯುಗಾದಿ ಹಬ್ಬ ಬರ್ತಾ ಇದೆ, ಒತ್ತುಡುಕಿಗಾಗಿ ಹಲಾಲ್ ಮಾಡಿರ್ತಕ್ಕಂಥ ಮಾಂಸವನ್ನ ಹಿಂದೂಗಳು ಯಾರು ಕೂಡ ಖರೀದಿ ಮಾಡಬೇಡಿ, ಜಟ್ಟ ಕಟ್ಟಿ ಯಾರು ಮಾಡಿರ್ತಾರೆ ಅಂತ ಮಾಂಸವನ್ನ ಖರೀದಿ ಮಾಡಿ ಅಂತ ಇಂಥದ್ದೊಂದು ಅಭಿಯಾನ ನಡೀತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ನಮ್ಮ ಇಲ್ವಾಲ್ದಲ್ಲಿ ಮೊನ್ನೆ ದಿವಸ ಮುಸ್ಲಿಂ ಮಸೀದಿ ಉದ್ಘಾಟನೆ, ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಒಟ್ಟಿಗೆ ಬಂದು ಉದ್ಘಾಟನೆ ಮಾಡಿದರು. ಮಾರಿ ಹಬ್ಬ ಮೇಲ್ಗಡೆ ಮಾರಿ ಹಬ್ಬದ ದೇವಸ್ಥಾನಕ್ಕೆ ಮುಸ್ಲಿಮ್ಸ್ಗಳು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಬಂದು ಅಲ್ಲಿ ತಂಬಿಟ್ಟು ಮಾರಮ್ಮನ ತಗೊಂಬಂದು ಅವರು ಪೂಜೆ ಮಾಡಿದ್ರು, ಇವರು ಮನೆ ತಪ್ಪದೆ ಪೂಜೆ ಮಾಡಿದ್ರು, ಸಂಪೂರ್ಣ ಪೂಜೆ ಮಾಡಿದರು. ಅಲ್ಲೊಂದು ಇತಿಹಾಸದ ಒಂದು ಘೋರಿ ಇದೆ. ಅಲ್ಲಿ ಎಲ್ಲರೂ ಕೂಡ ಇವತ್ತಿಗೂ ಹಿಂದೂಗಳು ಬಂದು ಆ ಮಸೀದಿಗೆ ಯಾರೂ ತಡೆ ಹಾಕಿಲ್ಲ. ಅಲ್ಲೆಲ್ಲರೂ ಹೋಗ್ತಾ ಇದ್ದಾರೆ, ಇಲ್ಲೆಲ್ಲರೂ ಹೋಗ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಜನ ನೆಮ್ಮದಿಯಾಗೇ ಇದ್ದಾರೆ, ಅವರೆಲ್ಲ ನೆಮ್ಮದಿಯಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವು ಪ್ರತಿಯೊಂದನ್ನು ಕೂಡ ತೆಗೆದು ಮಾಡ್ತಕ್ಕಂಥ ಅವಶ್ಯಕತೆಯಲ್ಲಿ ಗೊಂದಲ ಮಾಡಬೇಡಿ. ಆ ಜನಗಳನ್ನ ನೆಮ್ಮದಿಯಾಗಿ ಬದುಕಕ್ಕೆ ಬಿಟ್ಬಿಡಿ. ಅಲ್ಲಿ ಬೇರೆ ಬೇರೆ ಪ್ರತಿನಿತ್ಯ ಗೊಂದಲ ಮಾಡೋದು, ಕ್ರಿಯೇಟ್ ಮಾಡೋದು, ಅವರೆಲ್ಲರೂ ಕೂಡ ಹೆಚ್ಚು ಓವರ್ ಆಗಿ ಆಕ್ಟಿಂಗ್ ಮಾಡ್ತಕ್ಕಂಥದಕ್ಕೆ ಅವಕಾಶ ಕೊಡಬಾರ್ದು. ಭಾರತ ದೇಶ ಸರ್ವ ಧರ್ಮ ಧರ್ಮೀಯರು ಇರ್ತಕ್ಕಂಥ ಒಂದು ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ. ಯಾವುದೇ ಒಂದು ಸಮಾಜ ಯಾವುದಾದ್ರೂ ಇರಲಿ ಭಾರತದಿಂದ ಓಡಿಸಲಿಕ್ಕೆ ಸಾಧ್ಯ ಇಲ್ಲ. ಚೀನಾ ದೇಶವನ್ನು ಸಂಪೂರ್ಣ ಬಾಯ್ಕಾಟ್ ಮಾಡಿದ್ರು ನಮ್ಮ ಕೇಂದ್ರ ಸರ್ಕಾರ. ಇವತ್ತೇನ್ ಮಾಡ್ತಾ ಇದ್ದಾರೆ? ಮಾತುಕತೆ ಮಾಡ್ತಾ ಇಲ್ವೇ? ಅಲ್ಲಿಂದ ಇಲ್ಲಿಗೆ ಇಂಪೋರ್ಟ್ ಬರ್ತಾ ಇಲ್ವೇ? ಇಲ್ಲಿಂದ ಅಲ್ಲಿಗೆ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ವೇ? ಎಲ್ಲ ಸ್ಟಾಪ್ ಆಗಿತ್ತು. ಹಂಗೆ ಸ್ವಲ್ಪ ದಿನ ಕೆಟ್ಟ ಗಳಿಗೆಗಳು ಇರ್ತವೆ, ಅವೆಲ್ಲ ಮುಂದೆ ಸರಿ ಹೋಗ್ತವೆ.